ಸೋಲಿನ ನಿರೀಕ್ಷೆ ಇತ್ತ? ರಾಜಕೀಯದ ಭವಿಷ್ಯದ ಬಗ್ಗೆ ಏನು ಆಲೋಚನೆ? ಅಲ್ಲಲ್ಲ, ಸೋಲಿನ ನಿರೀಕ್ಷೆ ಇರಲಿಲ್ಲ, ನಾನು ಗೆಲ್ತೇನೆ ಅಂತ ಹೇಳುವಂಥದ್ದೇ ನಿಂತದ್ದು. ಪ್ರಾರಂಭದಲ್ಲಿ ಏನು ಬೆಂಬಲಗಳು ನಮ್ಮ ನಾಯಕರುಗಳು ಕಾರ್ಯಕರ್ತರುಗಳು ಮಾಡಿದಂಥದ್ದು, ಕೊನೆಗೆ ಪಕ್ಷ ತುಂಬ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರು ರಾಜ್ಯಾಧ್ಯಕ್ಷರು ಬಂದು ಕೂತ್ಕೊಂಡು ಎಲ್ಲರೂ ಒತ್ತಡ ಮಾಡಿದ ಪ್ರತಿಫಲವಾಗಿ ಸ್ವಲ್ಪ ಪಕ್ಷದ ಓಟ್ಸುಗಳು ಭದ್ರವಾಗಿ ಅಲ್ಲೇ ಉಳಿಯಿತು. ಸುರಿಗೆ ನನಗೆ ನಿಲ್ಲಬೇಕು ಅಂತ ಭಾಳ ಒತ್ತಡ ಇದ್ದದ್ದೇ ನಮ್ಮ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಶಿವಮೊಗ್ಗ ಭಾಗದಿಂದ ಜನ ಎಲ್ಲ ನಿಲ್ಲಬೇಕು, ಈ ತಪ್ಪು ನಿರ್ಧಾರದ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತ ಹೇಳುವಂಥದ್ದಿತ್ತು. ಕೊನೆಗೆ ಅದು ಕ್ಷೀಣಿತು. ಮತ್ತು ಸ್ವಲ್ಪ ಬೇರೆ ವ್ಯವಸ್ಥೆಗಳು, ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳು ಬೆಟ್ಟದ ಭಾಗದಲ್ಲಿ ಮತದಾರರಿಗೆ ಒಂದು ಹಣ ಕೊಡುವಷ್ಟು ಮಟ್ಟಿಗೆ ಬಿ ಜೆ ಪಿ ಹೋಯಿತು. ಅದು ನಮಗೆ ತುಂಬ ಹಿನ್ನಡೆಯನ್ನು ಆಯಿತು. ಆದರೆ ಕ್ಷೇತ್ರದ ಭವಿಷ್ಯ ಹಾಗೆ ಇದು ಭಾಳ ನನಗೆ ಬೇಸರದ ಒಂದು ಸಂಗತಿ ಅಂದರೆ, ಶಂಕರಮೂರ್ತಿಯವರ ಕಾಲದಿಂದ ಐನೂರು ಮಂಜಾತ್ ಕಳೆದ ವರ್ಷ ಬಿ ಜೆ ಪಿಯಿಂದ ಇದ್ದರು, ಯಾರೂ ಮತದಾರರಿಗೆ ಕವರ್ ಕೊಡುವಂಥ ವ್ಯವಸ್ಥೆ ಪದವೀಧರ ಕ್ಷೇತ್ರದಲ್ಲಿ ಇರಲಿಲ್ಲ. ಹೋದ ಸರ್ತಿ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು ಭೋಜೇಗೌಡರು ನಿಂತಾಗ. ಈ ಸರ್ತಿ ಅದು ಮತದಾನ ಇಲ್ಲಿ ಪದವೀಧರ ಕ್ಷೇತ್ರಕ್ಕೂ ಬಂತು ಹೇಳಿದರೆ ಇದು ಭಾಳ ಆತಂಕದ ವಿಷಯ. ಇನ್ನು ಮುಂದೆ ಯಾರ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವಕಾಶ ವಂಚಿತ ಬಿ ಜೆ ಪಿಯಿಂದ ಪದವೀಧರ ನಿಲ್ಲಿಕ್ಕಿಲ್ಲ. ಅವೊಬ್ಬ ಒಂದು ದೊಡ್ಡ ಪ್ರಬಲ ಜಾತಿಯವಾಗಿರಬೇಕು ಮತ್ತು ಅವನಂತ ಭಾಳ ದುಡ್ಡಿರಬೇಕು, ಒಂದು 15-20 ಕೋಟಿ ಇದ್ದರೆ ಮಾತ್ರ ಈ ಲೋಕ ಈ ಪದವೀಧರ ಇದು ಈ ಯಾವ ಈಗ 40-48 ವರ್ಷದಿಂದ ಏನು 88 ಏನು ಈ ಕ್ಷೇತ್ರ ಇದೆ ಕಾರ್ಯಕರ್ತ ಶಂಕರಮೂರ್ತಿ ಅಂತವರು, ಬಾಲಕೃಷ್ಣ ಭಟ್ ಅಂತವರು, ಗಣೇಶ್ ಕಾರ್ಣಿಕ್ ಅಂತವರು ಎಲ್ಲ ಸದ್ಯದ್ರೆಲ್ಲ ನಿಲ್ತಾ ಇದ್ರು. ಇನ್ನು ಅದು ಹೋಯ್ತು, ಇನ್ನು ಯಾರಾದರೂ ದುಡ್ಡಿನವನು ಜಾತಿಯವನೇ ಇದನ್ನು ಪ್ರತಿನಿಧಿಸಬೇಕಾದ ಅದು ಒಂದು ಈ ಚುನಾವಣೆಯಿಂದ ನಮ್ಮ ಪಕ್ಷ ತಗೊಂಡಂಥ ತಪ್ಪು ನಿರ್ಧಾರದಿಂದ ಹಣ ಇದ್ದವರಿಗೆ ಟಿಕೆಟ್ ಕೊಡುವಂಥ ನಿರ್ಧಾರ ಮಾಡಿದ್ರಿಂದ ಇದು ಈ ಈ ಪದವೀಧರ ಕ್ಷೇತ್ರವು ಕುಲಗೆಟ್ಟಿತು ಅಂತ ನನಗೆ ಭಾಳ ಬೇಸರದ ವಿಷಯ. ಅಲ್ಲ, ಸಿ ಟಿ ರವಿಯವರಿಗೆ ಅವಕಾಶ ಸಿಕ್ಕಿತ್ತು, ಅದಕ್ಕೆ ಒಂದು ನಾನು ಸ್ಪರ್ಧೆ ಮಾಡಿದ್ದು ಅದಕ್ಕೆ ಕಾರಣ ಆಗಿದೆ. ಈಗ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಧ್ವನಿ ಎದ್ದಿತ್ತು, ಚರ್ಚೆ ಎದ್ದಿತ್ತು. ಹಾಗಾಗಿ ಪಕ್ಷ ಸ್ವಲ್ಪ ತಮ್ಮ ತಪ್ಪು ನಿರ್ಧಾರಗಳನ್ನು ಸರಿ ಮಾಡಿಕೊಂಡು ಸಿ ಟಿ ರವಿಯವರಿಗೆ ಕೊಡುವಂಥ ಒಳ್ಳೆ ಕಾರ್ಯಕರ್ತರಿಗೆ ಕೊಡುವಂಥ ಒಂದು ನಿರ್ಧಾರ ಮಾಡಿದ್ದು. ನಾನು ಅನ್ಸ್ಕೊಳ್ತೇನೆ ನನ್ನ ಸ್ಪರ್ಧೆಯಿಂದ ಅಂಥ ನಿರ್ಧಾರಗಳಿಗೆ ಒಂದು ನಾಂದಿ ಆಗಿದೆ ಅಂತ ನಾನು ಪಾರ್ಟಿಯಲ್ಲಿ ಒಟ್ಟಾರೆ. ಇಲ್ಲದಿದ್ದರೆ ಅವರಿಗೊಂದು ನಿಮಗೊಂದು ನಮಗೊಂದು ನಿಮಗೊಂದು ಅಂತ ಟಿಕೆಟ್ ಮಾರ್ಕೊಳ್ತಿದ್ರು. ಅದು ಇವತ್ತು ಹೋಗಿದೆ, ಯಾರೋ ಒಬ್ಬರಿಗೆ ಸಿಕ್ಕುವಂಥದ್ದಾಗಿದೆ. ಹಾಗಾಗಿ ನನಗೆ ಅದರಲ್ಲಿ ಸಮಾಧಾನ ಇದೆ. ಫಲಿತಾಂಶದ ಮರುದಿನದಿಂದ ಬಿ ಜೆ ಪಿ ಕಾರ್ಯಕರ್ತನೇ ಅಂತ ಹೇಳಿಕೊಂಡಿದ್ರು. ಏನು ಇವತ್ತು ಅದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದಂಥದ್ದೇ, ನಾನು ಚುನಾವಣೆಯಲ್ಲಿ ಒಂದು ಸಾತ್ವಿಕ ಚುನಾವಣೆಯನ್ನು ಎದುರಿಸಿದ್ದೇನೆ, ಒಂದು ಹೋರಾಟ ಮಾಡಿದ್ದೇನೆ. ಯಾಕೆ ಅಂದರೆ ಇದರಲ್ಲಿ ಚಿಹ್ನೆ ಇಲ್ಲ ಮತ್ತು ಇದರಿಂದ ಯಾವುದೇ ಸರ್ಕಾರ ರಚನೆ ಆಗಲ್ಲ. ಹಾಗಾಗಿ ಪಕ್ಷದಲ್ಲಿ ಭೌಗೋಳಿಕವಾದಂಥ ತಪ್ಪಾಗಿದೆ, ಕರಾವಳಿ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ. ಎರಡನೇದು, ಸೀನಿಯರ್ ಕಾರ್ಯಕರ್ತರನ್ನು ಬಿಟ್ಟು ಇತ್ತೀಚೆಗೆ ಬಂದಂಥ ಅಭ್ಯರ್ಥಿಗೆ ಹಣದ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಆ ಹಣದ ಕಾರಣಕ್ಕೋಸ್ಕರ ಈ ಚುನಾವಣೆ ಈ ಸತ್ತಿ ನಡೆಸಿದೆ. ಹಾಗಾಗಿ ಇವತ್ತು ಯಾರು ಪಾಪದವರು ಹಣ ಇಲ್ಲದಿದ್ದವರು ಚುನಾವಣೆ ನಿಲ್ಲಿದಂಥ ಪರಿಸ್ಥಿತಿ ಇವತ್ತು ಪಕ್ಷಕ್ಕೆ ಬಂದಿದೆ. ಇದಕ್ಕೆ ಪ್ರತಿ ಸತ್ತಿ ಇದು ಲೋಕಸಭೆಯಲ್ಲಿಯೂ ಅಂಥದ್ದಾಗಿದೆ, ವಿಧಾನಸಭೆಯಲ್ಲೂ ಆಗಿದೆ. ಇದಕ್ಕೆ ಈ ತಪ್ಪು ನಿರ್ಧಾರದ ಬಗ್ಗೆ ಒಂದು ಜಾಗೃತಿಗೊಳಿಸುವಂಥದ್ದಿಷ್ಟು ನಮ್ಮ ನಾಯಕರಿಗೆ ಜಾಗೃತಿಗೊಳಿಸುವಂತಿಷ್ಟು ನಾನು ಸ್ಪರ್ಧೆ ಮಾಡಿದ್ದೇನೆ. ಹಾಗಾದ್ರೆ ಸಾತ್ವಿಕವಾದಂಥ ಹೋರಾಟ ಮಾಡಿದ್ದೇನೆ. 5.5 ಜಿಲ್ಲೆಯಲ್ಲಿಯೂ ಪ್ರತಿ ಬೂತಲ್ಲಿ ನಮ್ಮ ಕಾರ್ಯಕರ್ತರದ್ದು, ಯಾಕಂದರೆ ನಾನು ಯಾರನ್ನೂ ಒತ್ತಡ ಮಾಡಿ ತಗೊಳ್ಳಿಲ್ಲ. ನನ್ನ ವಿಚಾರ ಸರಿ ಇದೆ ಅಂತ ಅವರಾಗಿ ಜನ ಕಾರ್ಯಕರ್ತರು ಬಂದು ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಕೃತಜ್ಞತೆ ಸಲ್ಲಿಸಿ, ನಾನು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿ ನಾನು ಇವತ್ತು ರಾಜಕೀಯದಲ್ಲಿ ಮುಂದುವರಿತೇನೆ. ನನ್ನ ಸೇವೆಯನ್ನು ಹಿಂದೆ ಹೇಗೆ ಶಾಸಕನಾಗಿದ್ದಾಗ ಮಾಜಿ ಶಾಸಕನಾಗಿದ್ದಾಗ ನನ್ನ ಪೂರ್ತಿ ಸಮಯವನ್ನು ರಾಜಕೀಯದ ಕೆಲಸಕ್ಕೆ ಕೊಡ್ತಾ ಇದ್ದ ಕೆಲಸ ಮಾಡಿ ಅದೇ ರೀತಿ ಕೊಡ್ತೇನೆ. ಬಿ ಜೆ ಪಿಯ ಕಾರ್ಯಕರ್ತನಾಗಿಯೇ ಮುಂದುವರಿತೇನೆ. ಅಪ್ಪ, ಕಾಂಗ್ರೆಸ್ನವರು ನಿಮಗೆ ಓಟ್ ಹಾಕಿದ್ದಾರೆ ಅಂತ ಅನಿಸ್ತದೆ, ಕೆಲವರು ಮಾತಾಡಿದ್ರೆ ಬುಲಾವಿದೆಯಾ ಅವರ ನಾಯಕರು? ಇಲ್ಲ, ಯಾರು ನನ್ನನ್ನು ಸಂಪರ್ಕವೂ ಮಾಡಿಲ್ಲ, ಮಾತುಕತೆಯೂ ಮಾಡಿಲ್ಲ. ನಾನು ಚುನಾವಣೆಯ ಮೊದಲು ಏನು ನಿಲುವನ್ನು ಪ್ರಕಟಿಸಿದೆ ಅದನ್ನೇ ಈಗ ಮಾಡ್ತೇನೆ. ಮತ್ತು ಇನ್ನು ಪಕ್ಷದವರಿಗೆ ನನ್ನನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅವ್ರಿಗೆ ಬಿಟ್ಟದ್ದು. ನಾನೊಬ್ಬ ಉಚ್ಚಾಟನೆ ಆಗುವಾಗಲೂ ನನಗೆ ಗೊತ್ತಿತ್ತು ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ ಅಂತ. ಹಾಗಾಗಿ ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ. ಮತ್ತು ಪಕ್ಷದಲ್ಲಿ ನನ್ನೊಟ್ಟಿಗೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ 5.5 ಜಿಲ್ಲೆಯಲ್ಲಿ ಅಲ್ಲೆಲ್ಲ ಪ್ರವಾಸ ಮಾಡ್ತೇನೆ. ಈಗ ನಾಳೆ ಸೋಮವಾರದಿಂದ ನಾನೆಲ್ಲ ಜಿಲ್ಲೆಗಳಿಗೆ ಹೋಗಿ ಅವರಿಗೆ ಧೈರ್ಯ ತುಂಬಿ ಅವ್ರ ಜೊತೆ ಅವರ ಯಾವುದೇ ಸಮಸ್ಯೆಗಳಿಗೆ ರಾಜಕೀಯ ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿರ್ತೇನೆ. ಮತ್ತು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಒಬ್ಬ ರಾಜಕೀಯದಾಗಿರ್ತೇನೆ. ವಿಶೇಷವಾಗಿ ಉಡುಪಿಯಲ್ಲಿ ನಾನು ಹಿಂದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಸಕ್ರಿಯವಾಗಿದ್ದನ ಇನ್ನು ಮುಂದೆಯೂ ಸಕ್ರಿಯವಾಗಿ ರಾಜಕೀಯ ಚಟುವಟಿಕೆ. ಜೊತೆಗಿದ್ದವರು ಹೇಗಿರ್ತಾರೆ ಈ ಕಾಲದಲ್ಲಿ ಅನ್ನೋದು ಗೊತ್ತಾಯ್ತಾ ಇದ್ರಿಂದ ನಿಮ್ಮ ಬಗ್ಗೆ ಬಂದ ವ್ಯಂಗ್ಯಗಳು ಮಾತುಗಳು ಏನು? ಭಾಳ ಮನಸ್ಸಿಗೆ ಗೊತ್ತಾಯಿತು.
ನನ್ನಿಂದ ತುಂಬ ಉಪಕೃತರಾದರು. ನಾನು ನೋಡ್ತಾ ಇದ್ದೆ ಅಂದರೆ ವೈಯಕ್ತಿಕ ಟೀಕೆಗಳು ಮಾಡುವ ಮಟ್ಟಿಗೆ ನಮ್ಮ ಬಿ ಜೆ ಪಿಯ ನಾಯಕರು, ಬಿ ಜೆ ಪಿಯ ಕಾರ್ಯಕರ್ತರು, ಅದು ನನಗೆ ಬೇಸರವಿದೆ. ಅವರು ಚುನಾವಣೆಯಲ್ಲಿ ಕೆಲಸ ಮಾಡೋದು ತಪ್ಪಲ್ಲ, ಬಿ ಜೆ ಪಿಯಲ್ಲಿ ಒಬ್ಬ ಅಭ್ಯರ್ಥಿ ಪರವಾಗಿ ಅವರು ಕೆಲಸ ಮಾಡೋದು ಸರಿ ಇದೆ. ಆದರೆ ವೈಯಕ್ತಿಕ ಟೀಕೆಗಳನ್ನು ನಾನು ಬೆಳೆಸಿದಂಥ, ನನ್ನ ಪಕ್ಷದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವ್ರು, ನನ್ನಿಂದ ಉಪಕೃತರಾದಂಥವ್ರು ಮಾಡಿದಂಥ ಮನಸ್ಸಿಗೆ ಬೇಜಾರಾಗಿದೆ. ನೋಡೋಣ, ಅದಕ್ಕೆ ಕಾಲ ಉತ್ತರ ಕೊಡ್ತದೆ. ಕೃಷಿಗೆ ಸಂಬಂಧಪಟ್ಟ ಕೊರತೆ ಇದು ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾರೆ, ಕರಾವಳಿ ಭಾಗಕ್ಕೆ MO4 ಬಿತ್ತನೆ ಭಾಳ ಪ್ರಾಮುಖ್ಯವಾದಂಥದ್ದು. ಅದನ್ನು ತಕ್ಷಣ ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ಬಿತ್ತನೆ ಈಗಾಗಲೇ ಪ್ರಾರಂಭ ಆಗಿದೆ, ನಮಗೆ MO4 ಬಿಟ್ಟು ನಮ್ಮ ಗದ್ದೆಗಳಲ್ಲಿ ಬೇರೆ ಆಗುವುದಿಲ್ಲ. ಯಾಕಂದರೆ ಇದು ನನ್ನ ಅನುಭವದಲ್ಲಿ ಹೇಳ್ತೇನೆ, ನಾನೀಗೊಂದು 3-4 ವರ್ಷದಿಂದ ಕೇದಾರೋತ್ಥಾನದ ಮೂಲಕ ಕೃಷಿಯನ್ನು ಮಾಡ್ತಾ ಇದ್ದೇವೆ. ನಮಗೆ ಏನಾಯಿತು ಕೇಳಿದರೆ, ನಾವು MO4 ತಳಿಯನ್ನು ಸುರಿಯಿಂದ ಮಾಡ್ತಾ ಬಂದಂಥವ್ರು, ನಮ್ಮ ಹತ್ರ ಕಳೆದ ವರ್ಷದ ಬೀಜಕ್ಕೆ ಅಂತ ನಾವು ಭತ್ತವನ್ನು ನಾವು ಅಕ್ಕಿ ಮಾಡೋದ್ರಲ್ಲಿ ಸ್ವಲ್ಪ ತೆಗೆದಿಟ್ಟೋದ್ರಿಂದ ನಮ್ಮ ನೇಜಿಗಳನ್ನು ಮಾಡಿದ್ದೇವೆ. ನಾವು ಈ ಸರ್ತಿ ಸ್ವಲ್ಪ ನಮ್ಮ ಕೇದಾರೋತ್ಥಾನ ಟ್ರಸ್ಟಿನಿಂದ ಕಡೆಕಾರಿನಲ್ಲಿ ಮಾಡಿದ್ದೇವೆ. ಆದರೆ MO4 ನಮ್ಮ ಕರಾವಳಿಗೆ ತಕ್ಷಣ, ಇನ್ನು ತಡ ಮಾಡಬಾರ್ದು, ಇವತ್ತು ನಾಳೆಯ ಒಳಗೆ ಎಲ್ಲ ಬೀಜ ಕೇಂದ್ರಗಳಲ್ಲಿ MO4 ಮಾಡಬೇಕು. ಇಲ್ಲದಿದ್ದರೆ ಬೇರೆ ಬಿತ್ತನೆಗಳಿಂದ ನಮ್ಮ ಈ ಪ್ರಾಕೃತಿಕವಾದಂಥ ವೈಫಲ್ಯಗಳು ಬರುವಂಥ ಸಂದರ್ಭದಲ್ಲಿ ಬೇರೆ ಬೀಜಗಳು ಇಲ್ಲಿ ಯಶಸ್ಸಾಗುವುದಿಲ್ಲ. ಅದಕ್ಕೆ MO4 ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕರಾವಳಿಯ ಶಾಸಕರು ಯಾರು ಕೃಷಿ ಮಾಡುವವರಿಲ್ಲ, ಅವರಿಗೇನು ತೊಂದರೆ ಆಗಲ್ಲ, ಕರಾವಳಿ ಜನರಿಗೆ ತೊಂದರೆ ಆಗ್ತದೆ. ಕರಾವಳಿಯ ಶಾಸಕರು ಯಾರು ಕೃಷಿ ಭತ್ತ ಮಾಡುವರಿಲ್ಲ, ಅದರಲ್ಲಿದ್ದೋ ನಾನೊಬ್ಬ ಅಂದರೆ ಕೇದಾರ ನಂದು ಅಲ್ಲ, ಸ್ವಂತದ್ದು ಸ್ವಲ್ಪ ಮನೆಯದ್ದು, ಕೇದಾರ ತಾನಂತ 1.5 ಎಕರೆಯನ್ನು ಮಾಡ್ತಾ ಇದ್ದವನು ನಾನೊಬ್ಬ. ನಮಗೆ ಏನು ತೊಂದರೆ ಆಗಿಲ್ಲ, ನಮ್ಮ ಹತ್ರ MO4 ಬಿತ್ತನೆ ಬೀಜ ನಮ್ಮ ಹತ್ರ ನಮ್ಮದೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಆದರೆ ಸರ್ಕಾರ ಇದನ್ನು ಮಾಡಬಾರ್ದು. ಇದು ನೋಡಿ, ಇವರು ಧರ್ಮಕ್ಕೆ ಬಿಟ್ಟು ಭಾಗ್ಯ ಕೊಡ್ತೇನೆ ಅಂತ ಹೇಳ್ತಾರೆ, ಇದು ಕೊಡಲಿ ಸರಿಯಾಗಿ. ಈಗ ಕೇಂದ್ರ ಸರ್ಕಾರ 6,000 ಕೊಡ್ತಾ ಇತ್ತು, ಯಾಕಂದರೆ ಬಿತ್ತನೆ ಬೀಜಕ್ಕೆ, ಇದಕ್ಕೆಲ್ಲ ಹೇಳುವ ಕಾರಣಕ್ಕೋಸ್ಕರ. ಆದರೆ ಈ ಸರ್ಕಾರ ಅಟ್ಲೀಸ್ಟ್ ರೈತರದ್ದು ಕೃಷಿ ಆಗಬೇಕಾದ್ರೆ ಬಿತ್ತನೆ ಬೀಜ ಭಾರಿ ಇಂಪಾರ್ಟೆಂಟ್, ಅದನ್ನು ತಕ್ಷಣ ಬಿಡುಗಡೆ ಮಾಡಿದೆ.